ओम शांति। नम्मेल्लर आत्मीय तंदे परमपिता शिवबाबरवरन्न आह्वानिसुत्ता प्रजापित ब्रह्म मम्मारवरन्नु स्मृति माडुत्ता प्रतिदिनदंते ई दिनवू सह ಈ ಒಂದು ಮುರಳಿ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಈ ದಿನ ವರದಾನವನ್ನು ಕೊಟ್ಟಿದ್ದಾರೆ. ಈ ದಿನದ ಮುರಳಿ ಆತ್ಮಾಭಿಮಾನಿಯಾಗಲು, ತಂದೆಯ ಸಮಾನರಾಗಲು ಯಾವೆಲ್ಲ ಮಾರ್ಗದರ್ಶನಗಳು ಸೂಚನೆಗಳು ನಮಗೆಲ್ಲರಿಗೂ ಅವಶ್ಯಕವೋ ಆ ಎಲ್ಲ ವಿಚಾರಗಳನ್ನು ಇವತ್ತಿನ ಮುರಳಿಯಲ್ಲಿ ಬಾಬಾರವರು ತಿಳಿಸಿದ್ದಾರೆ. ಬನ್ನಿ ಸಂಕ್ಷಿಪ್ತವಾಗಿ ನಾವು ಚಿಂತನೆ ಮಾಡೋಣ. ಈ ದಿನದ ವರದಾನವಿದೆ, ತಮ್ಮ ಉದಾರತೆಯ ಮುಖಾಂತರ ಸರ್ವರಿಗೂ ತಮ್ಮತನದ ಅನುಭವವನ್ನು ಮಾಡಿಸುವಂತಹ ಸರ್ವಂಶ ತ್ಯಾಗಿ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಅಂದರೆ ಇವತ್ತು ಜಗತ್ತಿನಲ್ಲಿ ಎಷ್ಟು ಸಂಕುಚಿತ ಆಗಿದೆ ಸರ್ವರ ಮನಸ್ಸು ಹೃದಯ ಭಾವನೆ ಅಂತಂದರೆ, ನಾನು ನನ್ನ ಮನೆ, ನಾನು ನನ್ನ ಕುಟುಂಬ, ನಾನು ನನ್ನ ಕೆಲಸ, ಅಷ್ಟು ಇವತ್ತು ಸ್ವಾರ್ಥದಲ್ಲಿ ಕಲಿಯುಗದ ಅಂತಿಮ ಸಮಯ ನಮ್ಮನ್ನು ತಂದು ಹಾಕಿದೆ. ಆದರೆ ಮತ್ತೆ ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ ಎನ್ನುವ ಆ ಸದ್ಭಾವನೆಯಲ್ಲಿ ಬಂದು ನಾವೆಲ್ಲ ಆತ್ಮರು, ಎಲ್ಲರೂ ನನ್ನ ಸಹೋದರರು ಎನ್ನುವ ಸದ್ಭಾವನೆಯನ್ನು ವೃದ್ಧಿಸಿಕೊಂಡು ನಮ್ಮನ್ನು ನಾವು ಆತ್ಮ ಎಂದು ತಿಳಿದು ಪರಮಾತ್ಮ ನಮ್ಮೆಲ್ಲರ ತಂದೆ ಎನ್ನುವ ಅರಿವನ್ನು ಇಟ್ಟುಕೊಂಡು ಸರ್ವರನ್ನೂ ಕೂಡ ಪ್ರೀತಿಯಿಂದ ಕಂಡು ಆತ್ಮೀಯತೆಯನ್ನು ಹಂಚುವಂತಹ ಮುಖ್ಯವಾದ ಗುರಿಯನ್ನೇ ಬಾಬಾರವರು ನಮಗೆ ಕೊಟ್ಟಿರುವಂಥದ್ದು. ನಾವು ಬ್ರಾಹ್ಮಣರು, ಬ್ರಹ್ಮಜ್ಞಾನಿಗಳು, ಬ್ರಹ್ಮಾಚಾರಿಗಳು ಅಂತಂದ್ರೇನೆ ನಾವು ಹದ್ದಿನಿಂದ ಬೇಹದ್ದಿಗೆ, ಲೌಕಿಕದಿಂದ ಅಲೌಕಿಕತೆಗೆ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡಿರುವವರು. ಸ್ವಾರ್ಥದಿಂದ ನಿಸ್ವಾರ್ಥ ಸೇವೆಗೆ ನಮ್ಮನ್ನು ನಾವು ಅಣಿ ಮಾಡಿಕೊಂಡಿರುವವರು. ಇಲ್ಲಿ ನಮ್ಮ ಇಚ್ಛೆಗಳಿಗಿಂತ ಸರ್ವ ಆತ್ಮರ ಇಚ್ಛೆಯನ್ನು ಪೂರ್ಣ ಮಾಡುವುದೇ ನಮ್ಮ ಮೂಲ ಉದ್ದೇಶವೆನ್ನುವುದನ್ನು ಬಾಬಾರವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಮಗೆ ನಿಸ್ವಾರ್ಥತೆ, ತ್ಯಾಗ, ತಪಸ್ಸು, ವಿಶಾಲ ಮನೋಭಾವನೆ ಇರಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಎಲ್ಲರೂ ಕೂಡ ಒಂದೇ ತರನಾಗಿ ಇಲ್ಲ. ಆಗಿದ್ದಲೂ ಸಹ ನಾವು ಎಲ್ಲರನ್ನೂ ಒಂದೇ ಭಾವದಲ್ಲಿ ಸ್ವೀಕಾರ ಮಾಡುತ್ತಾ, ಎಲ್ಲ ಪರಿಸ್ಥಿತಿಗಳನ್ನು ಒಂದೇ ಸಮಾನವಾಗಿ ನೋಡುತ್ತಾ ಸರ್ವರಿಗೂ ಆ ಪ್ರೀತಿ, ವಿಶ್ವಾಸ, ಧೈರ್ಯ, ಆತ್ಮೀಯತೆಯನ್ನು ಕೊಡುವುದರ ಮುಖಾಂತರ ನಾವು ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಹಾಗಾಗಿ ಇವತ್ತು ಬಾಬಾರವರು ವರದಾನವನ್ನು ಕೊಟ್ಟಿರೋದು, ಮಕ್ಕಳೇ ನಿಮ್ಮ ಉದಾರತೆಯಿಂದ ಸರ್ವರಿಗೂ ತಮ್ಮತನದ ಅನುಭವವನ್ನು ಮಾಡಿಸುವಂತಹ ಸರ್ವ ಅಂಶ ತ್ಯಾಗಿ ಭವ. ಸರ್ವಂಶ ತ್ಯಾಗಿ ಅಂದರೆ ನಮ್ಮಲ್ಲಿ ಉಳಿದಿರೋದು ಯಾವುದು ಅಂಶ? ಈಗ ಎಲ್ಲವೂ ಕೂಡ ಕಲಿಯುಗದ ಅಂಶ ಉಳಿದಿದೆ, ಶೂದ್ರದ ಅಂಶ ಉಳಿದಿದೆ. ಹಾಗಾಗಿ ಆ ಶೂದ್ರತನದ ಚಿಹ್ನೆಗಳೇ ಇದಾಗಿದೆ: ಸ್ವಾರ್ಥ, ದ್ವೇಷ, ಅಸೂಯೆ, ಸಂಕುಚಿತತೆ, ಹದ್ದು. ಇವೆಲ್ಲವೂ ಕೂಡ ಈ ಒಂದು ಕಲಿಯುಗದ ಶೂದ್ರತ್ವದ ನಿಶಾನೆಯಾಗಿದೆ. ಈ ಎಲ್ಲ ಅಂಶಗಳನ್ನು ತ್ಯಾಗ ಮಾಡಿ ನಾವು ದೈವತ್ವವನ್ನು ರೂಢಿಸಿಕೊಳ್ಳಬೇಕಾಗಿದೆ. ನಾವು ನಿಸ್ವಾರ್ಥರಾಗಬೇಕಾಗಿದೆ. ನಮ್ಮ ಹೃದಯವನ್ನು ಒಂದಷ್ಟು ವಿಶಾಲವಾಗಿ ಮಾಡಿಕೊಳ್ಳಬೇಕಾಗಿದೆ. ಏಕೆ ಅಂತಂದರೆ
ಈಗ ನಮಗೆ ಗೊತ್ತಾಗಿದೆ ಕಾಲಜ್ಞಾನ ತ್ರಿಕಾಲ ಜ್ಞಾನ ನಮಗೆ ತಿಳಿದಿದೆ ತ್ರಿಲೋಕದ ಬಗ್ಗೆ ನಮಗೆ ಅರಿವಿದೆ ತ್ರಿಮೂರ್ತಿಗಳು ನಾವು ಆಗಿದ್ದೀವಿ ಯಾಕಂದ್ರೆ ತ್ರಿಲೋಕಿನಾಥ ಸ್ವಯಂ ಪರಂಪಿತ ಪರಮಾತ್ಮನೇ ಬಂದು ನಮಗೆ ಆತ್ಮದ ಸ್ಮೃತಿಯನ್ನು ಕೊಟ್ಟು ಮಗು ನೀನು ಅವಿನಾಶಿಯಾಗಿದೆಯಾ ನೀನು ಚೈತನ್ಯನಾಗಿದೆಯಾ ನೀನು ಪರಮಧಾಮ ನಿವಾಸಿಯಾಗಿದೆಯಾ ನೀನು ನನ್ನ ಸ್ವಯಂ ಸಂತಾನನೇ ಆಗಿದೆಯಾ ನೀನು ಸದಾಕಾಲಕ್ಕಾಗಿ ಚೈತನ್ಯನೇ ಸಂತುಷ್ಟನೇ ಸಮೃದ್ಧನೇ ಸಂಪನ್ನನೇ ಆಗಿರುವೆ ಆದರೆ ಈ ಸೃಷ್ಟಿಯ ನಾಟಕದೊಳಗಡೆ ಒಂದು ಪಾತ್ರವನ್ನು ಅಭಿನಯಿಸಲು ಮಾತ್ರ ನೀನು ಬಂದಿರುವೆ ಆ ಪಾತ್ರಕ್ಕೋಸ್ಕರ ನೀನು ನಿನ್ನತನವನ್ನು ಮರೆಯುವುದು ನಾಟಕದ ನಿಯಮವಾಗಿತ್ತು ಹಾಗಾಗಿ ಈ ಒಂದು ನಾಟಕದ ನಿಯಮವನ್ನು ಇಲ್ಲಿಯ ತನಕ ಪಾಲಿಸಿ ನಿನ್ನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದ್ದೀಯ ಮಗು ಈಗ ಪಾತ್ರ ಮುಗಿಯುವ ಸಮಯ ಒಂದು ನಾಟಕದ ಒಂದು ಪೂರ್ತಿಯಾದ ವೃತ್ತಾಂತ ಪುನರಾವರ್ತನೆಯಾಗುವ ಸಮಯ ಹಾಗಾಗಿ ನೀನು ನಿನ್ನ ಸ್ವಸ್ಮೃತಿಯಲ್ಲಿ ಬಂದು ನಿನ್ನನ್ನು ನೀನು ಆತ್ಮ ಎಂದು ತಿಳಿದು ಇಲ್ಲಿಯ ತನಕ ಇರುವಂತಹ ದೇಹ ಭಾವಗಳನ್ನು ಬಿಟ್ಟು ಆತ್ಮೀಯ ಭಾವದಲ್ಲಿ ಬಂದು ಬಿಡು ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಬಾಬರವರು ಪ್ರಶ್ನೆಯಲ್ಲೂ ಕೂಡ ಕೇಳ್ತಾ ಇದ್ರು ಮಕ್ಕಳೇ ಆತ್ಮಾಭಿಮಾನಿಗಳಾಗಬೇಕು ಅಂದರೆ ಇರುವಂತಹ ಒಂದು ಗುಪ್ತ ರಹಸ್ಯ ಅಥವಾ ಸತ್ಯ ಏನು ನಿಮಗೆ ಗೊತ್ತಾ ಅಂತ ಪ್ರಶ್ನೆ ಕೇಳಿದರು ಆಗ ಬಾಬಾರವರು ಉತ್ತರದಲ್ಲೂ ತಿಳಿಸ್ತಾರೆ ನಿಜವಾಗಿಯೂ ನೀವು ಆತ್ಮ ಅಭಿಮಾನಿಗಳು ಆಗಬೇಕು ಅಂತಂದರೆ ಕಂಪ್ಲೀಟ್ ಆಗಿ ದೇಹ ಅಭಿಮಾನದಿಂದಲೇ ಸಾಯಬೇಕು ಅದರ ಹೊರತಾಗಿ ಬೇರೆ ಯಾವುದೇ ಅನ್ಯ ಮಾರ್ಗಗಳಿಲ್ಲ ಶಾರ್ಟ್ಕಟ್ ರೂಟ್ಸ್ ಅಂತ ಏನೂ ಇಲ್ಲ ಯಾಕೆ ಅಂತಂದರೆ ನೀವು ಪಾತ್ರಕ್ಕೋಸ್ಕರ ನಾಟಕಕ್ಕೋಸ್ಕರ ಇಲ್ಲಿಯ ತನಕ ಪಾತ್ರ ಅಭಿಮಾನಿಗಳಾಗಿದ್ದೀರಿ ಈಗ ಆತ್ಮ ಅಭಿಮಾನಿಗಳಾಗಬೇಕು ಅಂತಂದರೆ ಹಳೆಯ ದೇಹದ ಎಲ್ಲ ಭಾವಗಳಿಂದ ದೇಹದಿಂದ ದೇಹದ ಸಂಬಂಧಗಳಿಂದ ದೇಹದ ಸಂಪತ್ತಿನಿಂದ ದೇಹದ ಭಾವಗಳಿಂದ ದೇಹದ ಅಭಿಮಾನದಿಂದಲೂ ಸತ್ತು ನಾನೊಂದು ಆತ್ಮ ಎನ್ನುವ ಚೈತನ್ಯವನ್ನು ಅರಿತುಕೊಂಡು ಆತ್ಮದ ಗುಣಗಳಲ್ಲಿ ಆತ್ಮದ ಸ್ವರೂಪದಲ್ಲಿ ಆತ್ಮದ ದೃಷ್ಟಿಯಲ್ಲಿ ಬಂದು ಸರ್ವರಿಗೂ ಆತ್ಮೀಯತೆ ಅನುಭವ ಮಾಡಿಸುವಂತಹ ಹಳೆಯ ಆ ಒಂದು ಸ್ಮೃತಿಯಿಂದ ಸತ್ತು ಹೊಸ ಆತ್ಮೀಯ ಸ್ಮೃತಿಯಿಂದ ಬದುಕುವುದೇ ನಿಜವಾದ ಮರುಜನ್ಮವಾಗಿದೆ ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಆತ್ಮೀಯ ಪ್ರಪಂಚದಲ್ಲಿ ನಿನ್ನನ್ನು ನೀನು ಜನ್ಮಿಸಿಕೊಳ್ಳುವುದು ಜೀವಿಸುವುದೇ ನಿಜವಾದ ಆತ್ಮ ಅಭಿಮಾನಿಯಾಗುವುದು ಎನ್ನುವಂಥ ಒಂದು ಉತ್ತರವನ್ನು ಇವತ್ತು ಕೊಟ್ಟಿದ್ರು ಹಾಗಾಗಿಯೇ ಇವತ್ತು ಬಾಬಾರವರು ಅದಕ್ಕೆ ಒಂದಷ್ಟು ವಿಶಾಲತೆ ಬೇಕಾಗ್ತದೆ ಯಾಕಂದರೆ ಇಲ್ಲಿಯ ತನಕ ಇಡೀ ನೀವಷ್ಟೇ ಅಲ್ಲ ಜಗತ್ತಿನ ಸರ್ವರು ಕೂಡ ಪ್ರಾಣಿ ಪಕ್ಷಿಗಳಿಗಿಂತ ಕ್ರೂರವಾಗಿ ಇವತ್ತು ಸ್ವಾರ್ಥದಲ್ಲಿ ಮನುಷ್ಯ ಮುಳುಗಿದಾಗ ಎಲ್ಲರೂ ತಮ್ಮ ಹಿತವನ್ನು ಮಾತ್ರ ಬಯಸಿ ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡಿ ಇವತ್ತು ಏನೆಲ್ಲ ಮಾಡಲಿಕ್ಕೆ ಇವತ್ತು ಮುಂದಾಗ್ತಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಒಳ್ಳೆಯತನಕ್ಕೆ ಮೋಸ ಆಗತ್ತೆ ಸತ್ಯವಂತರಿಗೆ ಮೋಸ ವಂಚನೆಗಳಾಗತ್ತೆ ಹಾಗಿದ್ದಾಗಿಯೂ ಕೂಡ ನೀನು ಅವರನ್ನು ಕ್ಷಮಿಸಬೇಕು ಅವರ ಮೇಲೆ ದಯೆ ತೋರಬೇಕು ಅವರನ್ನು ಉದ್ಧಾರ ಮಾಡಬೇಕು ಅವರಿಗೆ ಸತ್ಯ ದರ್ಶನವನ್ನು ತೋರಿಸಬೇಕು ಅಂದರೆ ನೀನು ಸ್ವಲ್ಪ ವಿಶಾಲನಾಗಬೇಕಾಗ್ತದೆ ಯಾಕೆ ಅಂತಂದರೆ ನಿಂದು ಒಂದು ಪಾತ್ರವಿದೆ ಆ ಪಾತ್ರದ ದೃಷ್ಟಿಯಲ್ಲಿ ನೋಡಿದಾಗ ನಿನಗೂ ಅನೇಕರು ಮಿತ್ರರು ಶತ್ರುಗಳು ವಿಘ್ನ ಹಾಕುವವರು ಎಲ್ಲರೂ ಇರುತ್ತಾರೆ ಆದರೆ ಈ ಒಂದು ಜ್ಞಾನಕ್ಕೆ ಬಂದ ಮೇಲೆ ಸತ್ಯ ಸ್ಮೃತಿಯಲ್ಲಿ ನೆಲೆ ನಿಂತ ಮೇಲೆ ಮತ್ತೆ ಯಾವತ್ತೂ ದೇಹ ಅಭಿಮಾನದಲ್ಲಿ ಬರುವುದಾಗಲಿ ದೇಹದ ಸ್ಮೃತಿಯಲ್ಲಿದ್ದು ಬೇರೆಯವರನ್ನು ನೋಡುವುದಾಗಲಿ ಮಾಡಿದರೆ ಅದು ಬ್ರಾಹ್ಮಣರಿಗೆ ಅವಮಾನ ಅದು ಒಬ್ಬ ಜ್ಞಾನಿಗೆ ಆಗುವ ಅವಮಾನ ಅದು ಸತ್ಯಕ್ಕೆ ಆಗುವ ಅವಮಾನವಾಗುತ್ತೆ ಹಾಗಾಗಿ ಮತ್ತೆ ಯಾವತ್ತೂ ಯಾರನ್ನು ನೀನು ದೇಹ ದೃಷ್ಟಿಯಲ್ಲಿ ದೇಹ ಸಂಬಂಧದಲ್ಲಿ ನೋಡಬೇಡ ಅದು ಒಂದು ಚೈತನ್ಯ ಆತ್ಮ ನನ್ನ ಸಹೋದರ ಎನ್ನುವ ಪ್ರೀತಿಯಿಂದ ಆತ್ಮೀಯತೆಯಿಂದ ನೋಡು ಅವರು ನಿನಗೆ ಪಾತ್ರದಲ್ಲಿ ಕೆಟ್ಟದ್ದನ್ನು ಮಾಡಿರುವವರೇ ಆಗಿರಬಹುದು ವಿಘ್ನವನ್ನು ಹಾಕಿರುವವರೇ ಆಗಿರಬಹುದು ದ್ವೇಷದ ಮಳೆಯನ್ನೇ ಸುರಿಸಿರಬಹುದು ಆದರೆ ಅಂಥವರನ್ನೂ ಕೂಡ ಪ್ರೀತಿಯಿಂದ
ಆತ್ಮೀಯತೆಯಿಂದ ಸತ್ಯ ಹೃದಯದಿಂದ ಮಾಡಿ ಅವರನ್ನು ಆಹ್ವಾನಿಸಬೇಕು ಅಂತಂದರೆ ಒಂದಷ್ಟು ವಿಶಾಲ ಹೃದಯ ಬೇಕಾಗುತ್ತೆ. ಆ ವಿಶಾಲ ಹೃದಯ ನಿನ್ನಲ್ಲಿ ಇದ್ದಾಗ ಮಾತ್ರ ನೀನು ಆತ್ಮೀಯತೆಯನ್ನು ಎಲ್ಲರಿಗೂ ಹಂಚಿ ಇವರೆಲ್ಲರೂ ನಮ್ಮವರು ಎನ್ನುವ ಭಾವನೆ, ಇವರು ನಮ್ಮವರೇ ಎನ್ನುವ ಅನುಭವ ಪ್ರತಿಯೊಂದು ಆತ್ಮಕ್ಕೂ ಕೂಡ ಆಗಬೇಕು. ಅಲ್ಲಿ ಆತ್ಮದ ಆತ್ಮೀಯತೆಯ ಜೊತೆ ಜೊತೆಗೆ ಪರಮಾತ್ಮ ತಂದೆಯ ಪ್ರೀತಿಯ ಅನುಭೂತಿಯು ಅವರಿಗಾಗುತ್ತೆ. ಹಾಗೆ ಅನುಭವ ಪ್ರತಿಯೊಂದು ಆತ್ಮನು ಕೂಡ ಮಾಡಬೇಕು ಅಂತಂದರೆ ನೀನು ಸ್ವಲ್ಪ ವಿಶಾಲ ಹೃದಯದವನಾಗಬೇಕಾಗತ್ತೆ. ಇವೆಲ್ಲ ಅಂಶಗಳನ್ನು ತ್ಯಾಗ ಮಾಡಿ ಸರ್ವಂಶ ತ್ಯಾಗಿಯಾಗಿ ತಂದೆಯ ಸಮಾನ ಗುಣ ಸ್ವಭಾವಗಳನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ. ಈ ಥರ ನೀನು ಈ ಮಾರ್ಗದಲ್ಲಿ ನಡೀತಾ ಇದ್ರೂ ಸಹ ಆದರೆ ಪಾತ್ರ ಇನ್ನು ಉಳಿದಿರುವುದರಿಂದ ಪಾತ್ರಕ್ಕೆ ಒಂದಷ್ಟು ಪರೀಕ್ಷೆಗಳು ವಿಘ್ನಗಳು ಬರ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಿನಗೊಂದು ಹೋಮ್ವರ್ಕ್ ಇದೆ, ಇಲ್ಲಿ ನಿನಗೊಂದು ಪರೀಕ್ಷೆ ಇದೆ, ಇಲ್ಲಿ ನಿನಗೊಂದು ಎಕ್ಸಾಮ್ ಇದೆ, ಇಲ್ಲಿ ನಿನಗೊಂದು ಟಾಸ್ಕ್ ಇದೆ. ನೀನು ಜಗತ್ತು ನಿನ್ನ ಮೇಲೆ ದ್ವೇಷವನ್ನು ಕಾರಿದರು, ನಿನಗೆ ವಿಘ್ನಗಳನ್ನೇ ಹಾಕಿದರು, ನಿನಗೆ ಅವಮಾನವನ್ನೇ ಮಾಡಿದರು, ನಿನ್ನ ನಾಶವನ್ನೇ ಬಯಸಿದ್ರು ಸಹ ಯಾವುದೇ ಕಾರಣಕ್ಕೂ ನೀನು ದೇಹ ಅಭಿಮಾನದಿಂದ ಅವರನ್ನೇ ಎಂದಿಗೂ ಕೂಡ ನೋಡದೆ ನೀನು ಆತ್ಮೀಯ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ಪರಮಾತ್ಮ ಕೊಟ್ಟಿರುವ ಜ್ಞಾನದ ದೃಷ್ಟಿಯಲ್ಲಿ ನೋಡಿ ಅವರೆಲ್ಲರಿಗೂ ಆತ್ಮೀಯತೆಯ ಅನುಭವ ಮಾಡಿಸುವಂತಹದ್ದೇ ಬ್ರಾಹ್ಮಣನಾಗಿ ನಿನ್ನ ಆದ್ಯ ಕರ್ತವ್ಯವಾಗಿದೆ ಮಗು. ಹಾಗಾಗಿಯೇ ನೀನು ದೇವಾತ್ಮನಾಗಿ ಜಗತ್ತಿನ ಮುಂದೆ ಶೋಭಾಯಮಾನವಾಗಿ ಬೆಳಗಲು ಸಾಧ್ಯವಾಗುತ್ತೆ. ಹೀಗಿದ್ದಾಗ ಒಂದು ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ನಾವು ಮಾಡಿದರೂ ಸಹ ನಮಗೆ ಯಾಕೆ ಸಹಯೋಗ ಸಿಗೋದಿಲ್ಲ, ಯಾಕೆ ನಮಗೆ ವಿಘ್ನಗಳು ಇನ್ನೂ ನಿಲ್ಲೋದಿಲ್ಲ, ಯಾಕೆ ನಮಗಿನ್ನೂ ತೊಂದರೆಗಳು ಬರುತ್ತೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಸತ್ಯ ಮತ್ತು ಪ್ರಾಮಾಣಿಕ ಮಕ್ಕಳಿಗೆ ಅನಿಸುತ್ತೆ. ಅದಕ್ಕೆ ಬಾಬರವರು ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ, ಮಗು ಎಷ್ಟೇ ನಾವು ಸತ್ಯ ಮಾರ್ಗದಲ್ಲಿ ಇದ್ದೀವಿ, ಶ್ರೇಷ್ಠ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತ ಜಗತ್ತಿಗೆ ಗೊತ್ತಾಗೋದು ಹೇಗೆ? ಅಥವಾ ನಿನ್ನನ್ನು ಅವರು ಜಗತ್ತಿನ ವಿಶೇಷತೆ ಅಂತ ಗುರುತಿಸುವುದಾದರೂ ಹೇಗೆ? ಏಕೆ ಅಂತಂದರೆ ನೀನಿರುವುದು ಹಳೆಯ ವೇಷದಲ್ಲಿ, ಹಳೆಯ ಭಾಷೆಯಲ್ಲಿ, ಹಳೆಯ ಸಮಾಜದಲ್ಲಿ, ಹಳೆಯ ಜಗತ್ತಿನಲ್ಲಿ. ಹಾಗಾಗಿ ವಸತನ ಒಳಗಿದ್ದರೂ ಸಹ ಹೊರಗಿರುವುದೆಲ್ಲವೂ ಹಳೆಯದೇ ಆಗಿರುವುದರಿಂದ ಯಾರೊಬ್ಬರಿಗೂ ಅದರ ಪ್ರತ್ಯಕ್ಷತೆ ಆಗಲು ಸಾಧ್ಯವಿಲ್ಲ. ಹಾಗಾಗಿ ಒಂದಷ್ಟು ಪರೀಕ್ಷೆಗಳು, ಒಂದಷ್ಟು ವಿಘ್ನಗಳು ನಿನ್ನ ಹತ್ತಿರ ಬಂದಾಗಲೇ ನಿನ್ನ ನಡವಳಿಕೆ, ನಿನ್ನ ಮಾತು, ನಿನ್ನ ಸ್ಥಿತಿಯನ್ನು ಕಂಡು ಜಗತ್ತು ನಿನ್ನ ಮಹಿಮೆಯನ್ನು ಮಾಡಲಿಕ್ಕೆ ಆರಂಭ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮನ್ನೂ ಕೂಡ, ನಿಮ್ಮ ಸ್ಥಿತಿ ಯಾವ ಹಂತದಲ್ಲಿದೆ, ನಿಮ್ಮ ಹೃದಯ ವಿಶಾಲತೆ ಯಾವ ಹಂತದಲ್ಲಿದೆ ಎನ್ನುವುದನ್ನು ಪರೀಕ್ಷಿಸಲು ಸಹ ಈ ಪರೀಕ್ಷೆಗಳು ಬರುತ್ತೆ. ಹಾಗಾಗಿ ಸ್ಲೋಗನ್ನಲ್ಲಿ ಹೇಳ್ತಾರೆ, ಪರೀಕ್ಷೆಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲಿಕ್ಕೆ ಬಂದಿದೆ ಎನ್ನುವಂಥದ್ದನ್ನೇ ನೋಡಿಕೊಳ್ಳಿ. ಪರೀಕ್ಷೆಗಳು ನಮ್ಮನ್ನು ಪರಿಪಕ್ವ ಮಾಡಲಿಕ್ಕೆ ಬಂದಿರುವುದು ಎನ್ನುವಂತಹ ಒಂದು ನಿಶ್ಚಯದಲ್ಲಿ ನಾವಿದ್ದಾಗ ಯಾವುದೇ ಪರೀಕ್ಷೆಗಳಿಗೆ ನಾವು ಎದೆಗುಂದಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ಪ್ರತಿಯೊಂದು ಪರಿಸ್ಥಿತಿಗೂ ಬಾಬಾ ಬಾಬಾ ಅಂತ ಹೆದರುಕೊಂಡು ಓಡಿ ಹೋಗಿ ಬಾಬನ ಹತ್ರ ಹೇಳ್ಕೋಬೇಕಿಲ್ಲ. ಪರೀಕ್ಷೆ ಇಲ್ಲದೆ ಯಾರೂ ಕೂಡ ಮುಂದಿನ ತರಗತಿಗೆ ಹೋಗಲು ಸಾಧ್ಯವಿಲ್ಲ. ನನ್ನನ್ನು ಒಂದು ವರ್ಗ ಮೇಲೆ ತರಲು, ನನ್ನನ್ನು ಇನ್ನೂ ಬಲಿಷ್ಠನನ್ನಾಗಿ ಮಾಡಲು, ತೇರ್ಗಡೆಯನ್ನಾಗಿ ಮಾಡಲು ಈ ಪರೀಕ್ಷೆಗಳು ನನಗೆ ಸಹಾಯಕವಾಗುತ್ತೆ ಹೊರತಾಗಿ ಪರಿಪಕ್ವನನ್ನಾಗಿ ಮಾಡಲು ಸಹಾಯಕವೇ ಹೊರತಾಗಿ ಇದರಿಂದ ಯಾವ ತೊಂದರೆಯೂ ಇಲ್ಲ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೋ. ಆಗ ಮಾತ್ರ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ನೀನು ಸಾಕ್ಷಿಯಾಗಿ ನಿನ್ನ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಮತ್ತು ಬಾಪ್ ಸಮಾನವಾಗಿ ಸರ್ವಾತ್ಮರನ್ನು ಆತ್ಮೀಯತೆಯಿಂದ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತಿನ ಮುರಳಿಯಲ್ಲಿ ಬಾಬರವರು ತಿಳಿಸಿದ್ದಾರೆ. ನೋಡಿ, ಬ್ರಹ್ಮ ಬಾಬರವರಾಗಲಿ, ಮಮ್ಮಾರವರಾಗಲಿ, ದಾದಿಯರಾಗಲಿ, ಅವರಿಗೂ ಕೂಡ ಎಷ್ಟು ಅವರು ತಪಸ್ಸಿನಲ್ಲಿ ಬಲವಂತರಾಗ್ತಾ ಹೋಗ್ತಾರೆಯೋ ಅಷ್ಟು ಶಾರೀರಿಕವಾಗಿ, ಸಾಂಬಂಧಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನೇಕ ಪರೀಕ್ಷೆಗಳು ಅವರಿಗೆ ಬಂದಿರುವುದು ಇತಿಹಾಸದಲ್ಲಿ ನಾವು ಓದಿದ್ದೇವೆ, ಕೆಲವರು ಕಣ್ಣಾರೆ ಕೂಡ ಕಂಡಿದ್ದೇವೆ. ಆ ಎಲ್ಲ ಪರೀಕ್ಷೆಗಳಿಂದ ಇನ್ನೂ ಬಲಿಷ್ಠರಾದರೂ ಮತ್ತು ಆ ಎಲ್ಲ ಪರೀಕ್ಷೆಗಳಲ್ಲೂ ತಮ್ಮ ಆತ್ಮೀಯತೆಯ ಸುಗಂಧವನ್ನೇ ಹರಡಿಸಿದ್ರು ಹೊರತಾಗಿ ಎಲ್ಲಿಯೂ ದೇಹ ಭಾವದಲ್ಲಿ
ಬರದೇ ಇದ್ದದ್ದರಿಂದಲೇ ಇವತ್ತು ಪ್ರಜಾಪಿತ ಬ್ರಹ್ಮನಾಗಿ ವರವೊಮ್ಮಿದ್ರು, ಮಮ್ಮ ಜಗದಂಬವಾಗಿ ವರದೊಮ್ಮಿದ್ರು, ಮತ್ತು ದಾದಿಗಳು ಜಗತ್ತಿನ ಕಿರೀಟಗಳಾಗಿ ಹೊರಹೊಮ್ಮಿದ್ರು. ಹಾಗಾಗಿ ಅವರ ಮಾರ್ಗದರ್ಶನದಂತೆ ನಾವು ಕೂಡ ಅವರಂತೆಯೇ ಆತ್ಮೀಯತೆಯಲ್ಲಿ ಇರೋಣ, ಜಗತ್ತಿಗೆ ಸತ್ಯ ದರ್ಶನ ಮಾಡಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.